ಮಹಿಗಳು ನಮ್ಮ ಪುಣ್ಯವತಿ ಇದರ್ಥ ಆಗಕ್ಕಿಲ್ಲ ಆದರೆ ನಂದನ್ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತೈತೆ ಅವರೇ ನಿನ್ನನ್ನ ಸರಿ ಮಾಡ್ತಾರೆ ನಾನು ಮಾತ್ರ ನಿಮ್ಮ ಮನೆಗೆ ಬರಕ್ಕಿಲ್ಲ ಅಕ್ಕ ಅಷ್ಟೇ ಅಲ್ಲ ಅಕ್ಕ ಅಪ್ಪಯ್ಯನಿಗೆ ನನ್ನ ಅವಶ್ಯಕತೆ ಐತೆ ಅಲ್ಲಿ ಅಪ್ಪಯ್ಯ ಅವ್ವ ಅತ್ತೆಯವ ಎಲ್ಲರೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ ಅಲ್ಲಿ ಯಾವುದೋ ಗಲ್ಲಿಯಲ್ಲಿ ಬಾಡಿಗೆ ಮನೆ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಅವರೇ ಅಕ್ಕ ಒಂದೊತ್ತಿನ ಊಟಕ್ಕೂ ಪಾಡ್ ಪಡ್ತಾ ಇದ್ದಾರೆ ಇದೆಲ್ಲ ಯಾಕೆ ಆಗ್ತಾ ಇರೋದು ಹೇಳು ನಿನ್ನ ಮದುವೆ ಸಲುವಾಗಿ ಅಯ್ಯ ತನ್ನ ಸರ್ವಸ್ವನೇ ದಾರೆ ಎಳ್ದು ಯಾಕೆ ಹೇಳು ಈ ಮದುವೆ ಮಾಡಿಕೊಟ್ರು ನೀನು ಆ ಮನೆಯಲ್ಲಿ ಖುಷಿಯಾಗಿ ಸಂತೋಷವಾಗಿ ಇರಲಿ ಅಂತ ಆದ್ರೆ ಅದನ್ನೆಲ್ಲ ನೀನು ಲೆಕ್ಕಿಸ್ದೆ ಹೀಗೆ ಚಿಕ್ಕ ಮಗಳ ತರ ಹಠ ಮಾಡ್ತಿದ್ಯಲ್ಲ ಅಕ್ಕ ಸರಿಯಾಗಿ ಕೇಳಿಸ್ಕೊಳಕ್ಕ ನಾನು ಅಪ್ಪಯ್ಯನ್ನ ಅವನ್ನ ಬಿಟ್ಟು ಎಲ್ಲಿಗೂ ಬರಕ್ಕಿಲ್ಲ ನಾನು ಅಲ್ಲಿಂದಾನೆ ಕಾಲೇಜಿಗೆ ಹೋಗ್ತೀನಿ ಏನಾರ ಕೆಲಸ ಹಿಡಿತೀನಿ ನೀನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಂದನ್ ಅವ್ರ ಜೊತೆ ಆರಾಮಾಗಿ ಬದುಕೋದನ್ನ ನೋಡು ಪೂರ್ವಿ ಅಪ್ಪಯ್ಯ ಅವನ್ನ ನೋಡ್ಕೋಬೇಕು ಅವ್ರ ಕಷ್ಟಕ್ಕೆ ನೆರವಾಗಬೇಕು ಅನ್ನೋ ತಾನೇ ನಿನ್ ಯೋಚನೆ ಅದಕ್ಕೆ ನಾನಿಲ್ವೇನೆ ನಾನು ನಂದನ್ ಅವ್ರ ಮನೆಯಿಂದ ಹೋಗಿ ಅಪ್ಪ ಹಿಂಗೆ ಕೆಲಸ ಮಾಡಿಕೊಡ್ತೀನಿ ಅವ್ರ ಕಷ್ಟಕ್ಕೆ ಹೆಗ್ಲಾಗಿರ್ತೀನಿ ಆದ್ರೆ ನೀನು ನಂದನ್ ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಲೆ ಬದುಕಬೇಕು ಕಣೆ ಯಾಕೆ ನಿನ್ಗಿದೆಲ್ಲ ಅರ್ಥ ಆಗ್ತಿಲ್ಲ ಅಯ್ಯೋ ಇವನಿಗೆ ಏಟ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಪೂರ್ವಿ ಹೌದು ನನ್ಗೆ ಅರ್ಥ ಆಗೋದಿಲ್ಲ ಆದ್ರೆ ನಿಮ್ಗೂ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ ಪೂರ್ವಿನೇ ಮನೆ ಸೊಸೆ ನಂದನ್ನೂರ್ ಹೆಂಡತಿ ಅಂತ ಸಾವಿರ ಸಲ ಹೇಳಿದ್ರೆ ಆಗ್ಲಾದ್ರೂ ಅರ್ಥ ಆಗತ್ತಲ್ವಾ ಪೂರ್ವಿ ನನ್ಗಿದೆಲ್ಲ ಗೊತ್ತಿಲ್ಲ ನೀನ್ ಮಾತ್ರ ನಂದನ್ನೋ ಜೊತೆ ಅವ್ರ ಮನೆಗೆ ಹೋಗ್ಬೇಕು ಕಣೆ ಅಕ್ಕ ನೀನು ನನ್ನ ನೆಮ್ಮದಿನೇ ಬಯಸೋದಾದ್ರೆ ನಾನು ಖುಷಿಯಾಗಿರ್ಬೇಕು ಅಂತಾನೆ ಅಂದ್ಕೊಂಡಿರೋದಾದ್ರೆ ನೀನು ಹೀಗೆ ಮಾತಾಡ್ತಾ ಇರ್ಲಿಲ್ಲ ಕಣೆ ನಾನು ನಿನ್ನಂಗೆ ತ್ಯಾಗ ಮಾಡ್ತಿಲ್ಲ ನಿಜಾನೇ ಹೇಳ್ತಿರೋದು ನಿಮಗೆ ಆ ಮನೆ ನರಕ ನನ್ನನ್ನು ಅಂತ ನರಕಕ್ಕೆ ತೂಡ್ಬೇಡ ಅಕ್ಕ ಪ್ಲೀಸ್ ಏನಾದ್ರೂ ಮಾಡ್ಕೊಳ್ಳುವ ನೀನು ಭಯಂದ್ರ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಪದ್ಮಿನಿ ತಾನ್ ಮಾಡಿದ ತಪ್ಪನ್ನ ಮುಚ್ಚಿಟ್ಟು ನಂದನ್ಗೂ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿ ಅವನ ಜೊತೆನೆ ಜೀವನ ನಡೆಸಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾಳೆ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಆದ್ರೆ ಪದ್ಮಿನಿನೇ ಪೂರ್ವಿ ನಂದನ್ ಹೆಂಡತಿ ಅಂತ ಅವಳೇ ಅಂತಿದ್ದಾಳೆ ಹೌದು ಅಮ್ಮಾಜಿ ನಂದನ್ ಜೊತೆ ಯಾರು ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಕ್ಕ ತಂಗಿರ ಮಧ್ಯೆ ಸಾಕಷ್ಟು ಚರ್ಚೆ ಆಗಿದೆ ಪಾಪ ಪದ್ಮಿನಿ ನಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದಾಳಲ್ಲ ನರೇಂದ್ರ ನನಗೀಗಂತೂ ತುಂಬ ಸಮಾಧಾನ ಅನಿಸ್ತಿದೆ ಕಣೋ ನನಗೊಂದು ಅವಕಾಶ ಬೇಕು ಅಂತ ಹೇಳ್ತಿದ್ದಲ್ಲ ಇದೇ ಅದು ಆ ದೇವರು ನನ್ನ ಕೈ ಬಿಟ್ಬಿಟ್ಟಿದ್ದಾನೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಪದ್ಮಿನಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಪೂರ್ವಿನ ನಂದನ್ ಜೊತೆ ಸೇರಿಸೋಕ್ಕೆ ತಯಾರಿದ್ದಾಳಲ್ಲ, ನನಗಿಷ್ಟು ಸಾಕು ಕಣೋ. ಇನ್ನು ಮುಂದೆ ಪೂರ್ವಿನೇ ನಮ್ಮ ಮನೆ ಸೊಸೆ ಅಂತ ಧೈರ್ಯವಾಗಿ ನಾನು ಘೋಷಣೆ ಮಾಡ್ಬೋದು. ಅಮ್ಮಾಜಿ, ಇದನ್ನೆಲ್ಲ ಇಷ್ಟು ಸುಲಭ ಅಂತ ಯಾಕೆ ಅನ್ಕೋತಾ ಇದ್ದೀರಿ? ಪೂರ್ವಿನೇ ಇದಕ್ಕೆಲ್ಲ ತಯಾರಿಲ್ವಲ್ಲ, ಒಪ್ಕೋತಾ ಇಲ್ಲ ಅವಳು. ನರೇಂದ್ರ, ಯಾವುದೇ ಒಂದು ಹೆಣ್ಣು ಅಕ್ಕ ಪ್ರೀತಿಸ್ತಾ ಇರೋ ಹುಡುಗನ ತನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಅವರಿಬ್ಬರ ಮಧ್ಯೆ ನಾನು ಹೋಗಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿರುತ್ತೆ. ಆದರೆ ನಾವೀಗ ನಿಧಾನವಾಗಿ ಪೂರ್ವಿ ಮನಸ್ಸನ್ನು ಬದಲಾಯಿಸ್ಬೋದು. ಆಯಿತು ಅಮ್ಮಾಜಿ, ನೀವು ಪೂರ್ವಿ ಮನಸ್ಸನ್ನು ಬದಲಾಯಿಸ್ತೀರಾ ಅಂತಲೇ ಅಂದ್ಕೊಳ್ಳೋಣ. ಆದರೆ ನಮ್ಮ ನಂದನ್ ಮನಸ್ಸನ್ನು ಹೇಗೆ ಬದಲಾಯಿಸ್ತೀರಿ? ಅವನು ಇದಕ್ಕೆ ಒಪ್ಕೋತಾನೆ ಅಂತ ನಿಮ್ಗೆ ಅನಿಸುತ್ತಾ? ನನಗನ್ಸಲ್ಲ ಅಮ್ಮಾಜಿ. ನಿನ್ನೆ ನೀವು ಪದ್ಮಿನಿ ಹತ್ರ ಮಾತಾಡಬೇಡ ಅಂತ ಅವನಿಗೆ ಹೇಳಿದ್ರಿ. ಅವನು ನಿಮ್ಮ ಮಾತನ್ನು ಪಾಲಿಸಿದ್ನ ಇಲ್ವಲ್ಲ? ಪದ್ಮಿನಿ ಹತ್ರ ಹೋಗಿ ಮಾತಾಡ್ದ, ಅವಳನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಪಟ್ಟ. ಯಾವ ಕಾರಣಕ್ಕೂ ನಮ್ಮ ನಂದನ್ ಪದ್ಮಿನಿನ ಬಿಟ್ಟು ಕೊಡಲ್ಲ ಅಮ್ಮಾಜಿ. ಪ್ರಯತ್ನನೇ ಪಡೆದೇ ಫಲ ಸಿಗೋದಿಲ್ಲ ನರೇಂದ್ರ. ನಂದನ್ ಹತ್ರ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಚಂಚಲ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಅಲ್ಲ, ಆ ಚಂದಲಾಲ್ ಮೇಲಿರೋ ಕೋಪಕ್ಕೆ ನಿನ್ ಕಾಲ್ಗೆ ನೀನೇ ಪೆಟ್ ಮಾಡ್ಕೊಳ್ತಿದ್ಯಲ್ಲ. ಇನ್ನೇನು, ಅವ್ನು ನಮ್ಮನ್ನ ಮನೆಗೆ ಸೇರಿಸ್ಲಿಲ್ಲ, ಮೊದಲು ಆಚೆ ಕಳಿಸು ಅಂತ ಹೇಳ್ದ. ನಾನು ಈ ವಿಷಯನ ಅಮ್ಮಾಜಿಗೆ ಹೇಳ್ತೀನಿ. ಆಗ ಅವನ್ನ ಮನೆಗೆ ಸೇರಿಸೋದಿರಲಿ, ಬಿಸ್ನೆಸ್ ಇಂದನೂ ಹೊರಗಾಗ್ತಾರೆ. ಆವಾಗ ಅವನಿಗೆ ಬುದ್ಧಿ ಬರುತ್ತೆ. ಅಮ್ಮಾಜಿಗೆ ಹೇಳ್ತೀಯಾ? ಹೇಗೆ ಹೇಳ್ತೀಯ ಇದನ್ನ? ನೀನು ಅಮ್ಮಾಜಿಗೆ ಹೇಳಿದ್ರೆ ನೀನೇ ಚಂದಲಾಲ್ ಮನೆಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಆಗೇನು ಹೇಳ್ತೀಯ? ಆಮೇಲೆ ಚಂದಲಾಲ್ ಭುಜಂಗನ ಬಗ್ಗೆ ಇವರೇ ನನ್ನ ಹತ್ರ ಫಿಟ್ಟಿಂಗ್ ಇಟ್ಟಿದ್ದು ಅಂತ ಹೇಳ್ತಾನೆ. ಆಗ ಅಮ್ಮಾಜಿ ನೀನನ್ನು ಸುಮ್ಮನೆ ಬಿಡ್ತಾರಾ? ಇಲ್ಲ ಅತ್ತೆ, ಒಂದಂತೂ ಕನ್ಫರ್ಮ್, ಇಲ್ಲಿ ಏನೋ ವಿಷಯ ಇದೆ. ನಾವು ಅವ್ನ ಮನೆಗೆ ಹೋಗಿದ ತಕ್ಷಣ ಮೊದಲು ಅವ್ರನ್ನ ಮನೆಯಿಂದ ಆಚೆ ಕಳಿಸು ಅಂತ ಹೇಳ್ದ. ಹೌದು ಚಂಚು. ಇಲ್ಲ ಅತ್ತೆ, ಅವ್ನ ವಿಷಯ ಹೇಳ್ದೆ ನಮ್ಮನ್ನು ಅವಾಯ್ಡ್ ಮಾಡಿದಷ್ಟು ನನಗದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತದೆ. ಸರಿ, ಆದರೆ ಹೇಗೆ ತಿಳ್ಕೊಳ್ತೀಯ? ಏನಾದರೂ ಪ್ಲ್ಯಾನ್ ಮಾಡಬೇಕು ಅತ್ತೆ. ಒಟ್ನಲ್ಲಿ ಚಂಚಲ ಸೋಲೋ ಮಾತೇ ಇಲ್ಲ. ನೀನೇನೇ ಪ್ಲ್ಯಾನ್ ಮಾಡೋದಿದ್ರು ಮನೆಗೆ ಹೋಗಿ ಮಾಡುವಂತೆ. ಅಮ್ಮಾಜಿ ಬರೋ ಮುಂಚೆ ನಾವು ಮನೇಲಿರಬೇಕು. ನಡಿ ಹೋಗೋಣ, ಹತ್ತು ಕಾರು. ಯಾಕೆ ಪದ್ಮಿನಿ, ಒಂದೇ ಒಂದು ಸಲನೂ ನೀನು ತಾಳಿ ಯಾರು ಕೂತ್ಕೇಳ್ಬೇಕಾದ್ರೂ ಇರಲಿ, ನಾನು ನೀವು ಒಂದಾಗಿ ಬದುಕೋಣ ಅನ್ನೋ ಮಾತೇ ಆಡ್ತಾ ಅಲ್ಲ. ನಿನ್ನ ಮನಸ್ಸನ್ನು ಹೆಂಗೆ ಬದಲಾಯಿಸ್ಲಿ ನಾನು? ಹೇಗಿದೆಯಾ ಕಂದ? ಪರವಾಗಿಲ್ಲ ಅಜ್ಜಿ. ನನಗಿಂತ ಹೆಚ್ಚಿಗೆ ತೊಂದರೆ ಆಗಿರೋದು ಪಾಪ ಪದ್ಮಿನಿಗೆ. ಅವಳು ಬೇಗ ಹುಷಾರಾದರೆ ನನಗಷ್ಟೇ ಸಾಕು. ಅಲ್ಲ, ನಿನಗೆ ಏಟಾಗಿದ್ರು ಪದ್ಮಿನಿಗೆ ಏನಾಯಿತು ಅಂತ ಎಷ್ಟು ಒದ್ದಾಡ್ತಿದೆಯಲ್ಲ, ಅವಳು ಅಂದರೆ ನಿನಗೆ ಅಷ್ಟಿಷ್ಟಾನ? ಏನಜ್ಜಿ ಹೀಗೆ ಕೇಳ್ತಿದ್ಯಾ? ಪ್ರಾಣ ಅಜ್ಜಿ ಅವಳು. ಇವನ ಹತ್ರ ಹೇಗೆ ವಿಷಯನ ಪ್ರಸ್ತಾಪ ಮಾಡಲಿ? ಪದ್ಮಿನಿನ ಪ್ರಾಣ ಅಂತಾನೆ. ಇವಳನ್ನು ಮರೆತು ಪೂರ್ವಿ ಜೊತೆ ಸಂಸಾರ ಶುರು ಮಾಡುವಂತ ಯಾವ ಬಾಯಲ್ಲಿ ಕೇಳ್ಕೊಳ್ಳಿ? ನಂದನ್, ನಾನು ನಿನಗೊಂದು ಪ್ರಶ್ನೆ ಕೇಳಲ್ಲ. ನಾನು ಕೇಳಿದ್ದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕು ನೀನು. ಏನಜ್ಜಿ ಅದು? ಕೇಳು. ಪದ್ಮಿನಿ ನಿನ್ನ ಜೀವನದಲ್ಲಿ ಬಂದೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದ್ಯಾ ಅಜ್ಜಿ? ಏನಾಯ್ತು? ನನಗೆ ಮೊದಲು ಉತ್ತರ ಕೊಡು. ಉದ್ವೇಗದಲ್ಲಿ ನೀನು ಉತ್ತರ ಕೊಡೋ ಹಾಗಿಲ್ಲ, ಯೋಚನೆ ಮಾಡಿ ಉತ್ತರ ಕೊಡು. ಪದ್ಮಿನಿ ನಮ್ಮ ಲೈಫಲ್ಲಿ ಬಂದೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಬೇರೆ ಯಾವುದೋ ಹುಡುಗಿನ ಮದುವೆ ಆಗಿರ್ತಿದ್ದೆ. ನೀನಂತೂ ಬಿಡ್ತಿರ್ಲಿಲ್ಲ. ಸೊ ಪದ್ಮಿನಿ ಥರದ್ದೇ ಯಾವುದೋ ಹುಡುಗಿ ಇಷ್ಟ ಆಗ್ತಿದ್ಲೇನೋ ಅಷ್ಟೆ. ಹೌದು ನಂದನ್, ನಮ್ಮ ಜೊತೆಯಲ್ಲಿ ಯಾರು ಇಲ್ಲ ಅಂದರೂ ಬದುಕೋ ಸಾಗಲೇಬೇಕಲ್ವಾ? ಕತ್ಲೆ ಆಯಿತು ಅಂತ ಯಾರೂ ಕತ್ಲೆಯಲ್ಲೇ ಕೂತ್ಕೊಳ್ಳಲ್ಲ, ದೀಪ ಹಚ್ಕೋತಾರೆ. ಇದು ಹಾಗೆ ಅಲ್ವಾ? ಹಾಂ ನಂದನ್, ಅಕಸ್ಮಾತ್ ಆಗಿ ಪದ್ಮಿನಿ ನಿನ್ನಿಂದ ದೂರ ಆಗುವಂಥ ಸಂದರ್ಭ ಬಂದರೆ ನೀನೇನು ಮಾಡ್ತೀಯ? ಅಜ್ಜಿ ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನಾನು ಉತ್ತರ ಕೊಡು ನಂದನ್. ಪದ್ಮಿನಿ ನನ್ನಿಂದ ದೂರ ಆದರೆ ಆ ಕ್ಷಣನೇ ಸಾಯ್ತೀನಿ ನಾನು. ಹಾಗೆಲ್ಲ ಮಾತಾಡ್ಬೇಡ ಕಣೋ, ಬಿಡ್ತವನು. ಮೊದಲು ಹೀಗೆಲ್ಲ ಯಾಕೆ ಕೇಳ್ತಿದ್ಯಾ ಅಂತ ಹೇಳಜ್ಜಿ. ಯಾಕೋ ಇಲ್ಲ, ನೀನು ಪದ್ಮಿನಿನ ಪ್ರೀತಿಸ್ತಾ ಇರೋದು, ಅವಳ ಬಗ್ಗೆ ಅತಿಯಾದ ಕಾಳಜಿ ತೋರಿಸ್ತಾ ಇರೋದು, ಇದೆಲ್ಲ ನನಗೆ ಯಾಕೋ ಭಯ ಆಯಿತು. ಅದಕ್ಕೆ ಅಜ್ಜಿ ನಿಂತ್ಕೋ. ನನ್ನ ಪದ್ಮಿನಿ ಮಧ್ಯೆ ಏನೋ ಮನಸ್ತಾಪ ಇದೆ, ಪದೇ ಪದೇ ಜಗಳ ಆಗ್ತಿದೆ ಅನ್ನೋದ ನಿನ್ನ ಚಿಂತೆ. ಅದಕ್ಕೆ ಪದ್ಮಿನಿದೆ ಏನೋ ತಪ್ಪಿರುತ್ತೆ ಅಂತ ಅವಳ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ನೀನು. ಅದಕ್ಕೆ ಹೀಗೆಲ್ಲ ಕೇಳ್ತಿದ್ಯಾ? ಒಂದಂತೂ ಸತ್ಯ ಅಜ್ಜಿ, ನನ್ನ ಪದ್ಮಿನಿ ಮಧ್ಯೆ ಎಷ್ಟೇ ಜಗಳ ಬರ್ಬೋದು, ಆದರೆ ನಾನು ಯಾವತ್ತೂ ಅವಳಿಂದ ದೂರ ಹೋಗಲ್ಲ. ಸಾಯೋ ತನಕ ಅವಳ ಜೊತೆನೆ ಬದುಕ್ತೀನಿ. ಹಾಗೆ ಸಮಾಧಾನ ಮಾಡ್ಕೊಳ. ನಿಮ್ಮ ಕೈ ಅನ್ಯಾಯ ಈ ವಿಷಯದಾಗೆ ಯಾರ ಮಾತನ್ನು ಕೇಳಕ್ಕಿಲ್ಲ. ಅಲ್ಲ ಅತ್ಯವಾ, ಅಕ್ಕ ಹಿಂಗೆ ಆಡ್ತಿದ್ರೆ ಏನು ಮಾಡೋದು? ನನಗಂತೂ ತುಂಬ ಭಯ ಆಗ್ತೈತೆ. ಯಾಕವ್ವ, ನಿಮ್ಮ ಅಕ್ಕಯ್ಯ ಹೇಳ್ದಕ್ಕೆಲ್ಲ ಹೆದರ್ಕೊಳ್ಳೋದು ಯಾಕೆ? ಅವಳು ಹೇಳ್ದಂಗೆ ಏನೂ ಆಗಕ್ಕಿಲ್ಲ, ನೀನು ಸೌಖ್ಯರು. ಇತ್ಯವ್ವ, ನಾನಿವತ್ತು ಈ ತಾಳಿನ ತೆಗಿಯಕ್ಕೆ ಹೋಗಿದ್ದಕ್ಕೆ ಅಲ್ವಾ ನಂದನ್ ಅವರು ಬಿದ್ದಿದ್ದು? ಅವತ್ತು ಅಷ್ಟೇ ತಾಳಿನ ತೆಗಿಯಕ್ಕೆ ಅಂತ ಹೋದಾಗಲೇ ಅವ್ರ ಬೆನ್ನೆಲೆ ತೆಕ್ಕಿನ ಗರಿ ಬಿದ್ದಿತ್ತು. ಇವತ್ತು ನೋಡಿದ್ರೆ ಹಿಂಗಾಯ್ತು. ಇವಳು ಈ ಥರ ಯೋಚನೆ ಮಾಡ್ತಿದ್ದಾಳಲ್ಲ, ಏನು ಮಾಡೋದು? ಚೊಳ್ಳೆ ಹೆಂಗಾರ ಸಮಾಧಾನ ಮಾಡಲೇಬೇಕು. ನೋಡವ ಪೂರ್ವಿ, ಹಂಗೆಲ್ಲ ಏನೂ ಆಗಕ್ಕಿಲ್ಲ, ಇದೆಲ್ಲ ಕಾಕತಾಳೀಯ ಅಷ್ಟೇ. ನೀನು ತಾಳಿ ತೆಗೆದ್ರೆ ಏನೂ ಆಗಲ್ಲ. ಇಲ್ಲ ಅತ್ಯವ, ನಾನು ಯಾವುದೇ ಕಾರಣಕ್ಕೂ ಈ ತಾಳಿನ ತೆಗಿಯಕ್ಕಿಲ್ಲ. ಏನು ಹೇಳ್ತಿದೀಯ ನೀನು? ತಾಳಿ ತೆಗಿಯಕ್ಕಿಲ್ಲ ಅಂದರೆ ಏನರ್ಥ? ಅಂದ್ರೆ ನೀನು ನಿಮ್ಮ ಅಕ್ಕನ ದಾರಿನೇ ಹಿಡಿದ್ಯಾ? ಚಚೆ, ನಾನು ಹೇಳ್ತಿರೋದು ಹಂಗಲ್ಲ ಅತ್ಯವ. ಈ ತಾಳಿನ ತೆಗಿಯೋದ್ರಿಂದ ನಂದನ್ ಅವ್ರಿಗೆ ತೊಂದರೆ ಆಗ್ತೈತೆ ಅನ್ನೋದಾದ್ರೆ ನಾನು ಇದನ್ನ ತೆಗಿಯಕ್ಕಿಲ್ಲ ಅಂತಿದ್ದೀನಿ. ಹಂಗಂದ್ರೆ ಈ ತಾಳಿನ ಕುತ್ಕೆನ ಹಾಕೊಂಡಿರ್ತೀಯ ನೀನು? ಚೆನ್ನಿ ತನಕ ಅಂತ ಇದನ್ನ ಹಾಕೊಂಡಿರ್ತೀಯ? ಪೂರ್ವಿ, ಈ ತಾಳಿ ನಿನ್ ಕುತ್ಕೆನ ಇರೋ ಅಷ್ಟು ದಿವ್ಸನು ನಿಮ್ಮ ಅಕ್ಕ ಬಾವ ಒಂದು ಆಗಕ್ಕಿಲ್ಲ. ಅತ್ಯವ, ಈ ತಾಳಿನ ನಂದನ್ ಅವರು ಅಕ್ಕನ ಕುತ್ತಿಗೆಗೆ ಹಾಕೋ ಸಂದರ್ಭ ಯಾವತ್ತು ಬರ್ತೈತೋ ಅವತ್ತು ನಾನು ಇದನ್ನ ತೆಗಿತೀನಿ. ಅಲ್ಲಿ ಗಂಟ ಯಾರು ಏನೇ ಹೇಳಿದ್ರು ನಾನು ಇದನ್ನ ತೆಗಿಯಕ್ಕಿಲ್ಲ. ಅಲ್ಲ ಅತ್ಯವ, ಒಂದ್ ವೇಳೆ ಇದನ್ನ ನಾನು ತೆಗೆದು ನಂದನ್ ಅವ್ರಿಗೇನಾದ್ರೂ ಅಪಾಯ ಆದ್ರೆ ಅಕ್ಕನ ಗತಿ ಏನು? ಹಂಗಾಗ್ಬಾರ್ದು ಅತ್ಯವ. ಅಲ್ಲ ಪೂರ್ವಿ, ಈ ತಾಳಿನ ನಿಮ್ಮ ಅಪ್ಪಯ್ಯ ನೋಡಿದ್ರೆ, ನಿಮ್ಮ ಅವ್ವ ನೋಡಿದ್ರೆ ಏನು ಗತಿ? ಅವ್ರಿಗೆ ಗೊತ್ತಾಗ್ದಂಗೆ ನಾನು ನೋಡ್ಕೋತೀನಿ ಅತ್ಯವ. ಪೂರ್ವಿ, ಅದೀಗ ಅಷ್ಟು ಸುಲಭ ಅಲ್ಲ. ನೀನು ಇಷ್ಟು ದಿವಸ ಆ ಮನೆಯಲ್ಲಿದ್ದೆ, ಈಗ ನಿಮ್ಮವ್ವ ನಿಮ್ಮಪ್ಪಯ್ಯನ ಜೊತೆ ಇರ್ತೀಯ. ಅಕಸ್ಮಾತ್ ಆಗಿ ತಾಳಿನ ಅವ್ರು ಏನಾರ ನೋಡಿದ್ರೆ ಏನು ಮಾಡೋದು? ಅವ್ರು ಇದನ್ನ ನೋಡ್ತಿದ್ದಂಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ಸುಮ್ಕೆ ಮನೆಗೆ ಹೋಗುವ, ನಡೀರಿ. ಯಾವ ಅಮ್ಮಾಜಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗುವ. ನಾನು ಬಂದಿರೋದು ಅಕ್ಕನ ನೋಡಕ್ಕೆ, ನೋಡಾಯ್ತು ಹೋಗ್ತೀನಿ. ಇಲ್ಲಿ ಯಾರಿಗೂ ಏನು ನಾನು ಹೇಳಕ್ಕಿಲ್ಲ. नंदन बिल पे माडिया ನೀನೇ ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋದೆ? ನಾನು ಇರಲಿಲ್ವಾ? ಮೊದಲೇ ಏಟ್ ಮಾಡ್ಕೊಂಡಿದ್ಯಾ? ಒಂದು ಕಡೆ ಕೂತ್ಕೋಬೇಕು ತಾನೆ? ನೀನು ವಾರ್ಡ್ ಹೋಗು. ಡಾಕ್ಟರ್ ಪದ್ಮಿನಿನ ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆದಷ್ಟು ಬೇಗ ಅವಳನ್ನ ಮನೆಗೆ ಕರ್ಕೊಂಡು ಹೋಗಬೇಕು. ನನಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ಸರಿ, ನೀನು ಮನೆಗೆ ಹೋಗು. ನರೇಂದ್ರ ಬಿಟ್ಟು ಬರ್ತಾನೆ. ನಾನು ಪದ್ಮಿನಿ ಕರ್ಕೊಂಡು ಸಂಜೆ ಬರ್ತೀನಿ. ಬೇಕಾಗಿಲ್ಲ. नंदे क्या कोप मकोता हास्पिटल एलू नोड़े मेतग मत नंबर उत्तर कोडजी नहीं या नू पद्मिनी बेरे नोड़ता ने नोड़े पद्मिनिया बंद मतडसोवर्गू नहीं मतडसबेड़ अंत ना हर होगू बी इवत नने कल नि जो कर्कबर्ती हेल्ता ऐन अजी निन् मनसली नती अजी ना नोडकोती ಅದು ನನ್ನ ಕರ್ತವ್ಯ. ನಂದನ್ ಸಮಾಧಾನ ಮಾಡ್ಕೊಳ್ಳಯ್ಯ. ಯಾಕೆ ಕೂಗಾಡ್ತಾ ಇದೀಯಾ? ನೀನು ಮಾತಾಡ್ತಾ ಇರೋದು ಅಮ್ಮಾಜಿ ಹತ್ರ ಅನ್ನೋದು ನೆನಪಿರಲಿ. ಚಿಕ್ಕಪ್ಪ ಅಜ್ಜಿ ಈ ತರ ವಿಚಿತ್ರವಾಗಿ ನಡ್ಕೋತಿರೋದಕ್ಕೆ ಕಾರಣ ಬೇಕು ನನಗೆ. ನೀವಾದರೂ ಹೇಳಿ ಏನಿದೆ ಅವ್ರ ಮನಸ್ಸಲ್ಲಿ? ನಂದನ್ ಕೋಪ ಮಾಡ್ಕೋಬೇಡ. ನನಗೆ ಯಾವ ದುರುದ್ದೇಶನೂ ಇಲ್ಲ ಕಂದ. ನಾನು ಆಗಲೇ ಹಾಗೆ ಕೇಳಿದ್ದು कुतूहल केळ्दे अस्टे निन्न मनसद नोवागिद्रे नन्न क्षमिसु अम्माजी नीवु बेजार माड्कोबेडि अदू पद्मिनी बग्गे नीवु हागेल्ल प्रश्ने माडिद्रल्ल अदक्के कोप माड्कोंडिदाने अन्सुत्ते सरी होग्ताने नीवेनू अन्कोबेडि. ಡಾಕ್ಟರ್ ಪದ್ಮಿನಿ ಈಗಲೇ ಡಿಸ್ಚಾರ್ಜ್ ಮಾಡ್ತೀರಾ? ಹೌದು, ಈಗಲೇ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ಅವರಿಗೆ ಚೆನ್ನಾಗಿ ರೆಸ್ಟ್ ಬೇಕು. ಅವ್ರಿಗೇನು ಕೆಲಸ ಮಾಡೋಕ್ಕೆ ಬಿಡಬೇಡಿ. ತುಂಬ ವೀಕ್ ಆಗಿದ್ದಾರೆ. ಇಲ್ಲಿಗೆ ಬಂದಾಗ ಬಿ ಪಿ ಕೂಡ ಲೋ ಆಗಿತ್ತು. ಐ ಥಿಂಕ್ ಅವರೇನೋ ಸ್ಟ್ರೆಸ್ಸಲ್ಲಿದ್ದಾರೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಅದರಿಂದ ಹೊರಗಡೆ ಬಂದರೆ ಅವ್ರಿಗೆ ಒಳ್ಳೆಯದು. ಕೇಳಿಸ್ಕೊಂಡ್ಯಾ? ಅವ್ರಿಗೆ ಚೆನ್ನಾಗಿ ಊಟ ಮಾಡೋಕ್ಕೆ ಹೇಳಿ. ಅದರಲ್ಲೂ ಫ್ರೂಟ್ಸು ವೆಜಿಟೇಬಲ್ಸು ಹೆಚ್ಚಾಗಿ ತಗೊಳ್ಳೋಕೆ ಹೇಳಿ. ಜೊತೆಗೆ ನಾನು ಬರ್ಕೊಟ್ಟಿರೋ ಮಾತ್ರೆಗಳನ್ನ ಕಂಟಿನ್ಯೂ ಮಾಡಿ. ಪದ್ಮಿನಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಓಕೆ? ಅವಳ ಕಾಳಜಿ ತೊಗೊಳಕ್ಕೆ ನಾನಿದ್ದೀನಲ್ಲ ಡಾಕ್ಟರ್. ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು ವಾರದಲ್ಲಿ ಹುಷಾರಾಗ್ತಾಳೆ, ನೋಡ್ತೀರಿ. ಗುಡ್ ಸರ್, ಬಿಲ್ ಪೇ ಆಗಿದೆ ಅಲ್ವಾ? ಆಗಿದೆ. ಓಕೆ, ಡಿಸ್ಚಾರ್ಜ್ ಸಮ್ಮರಿ ಮೇಲ್ ಮಾಡ್ತೀನಿ. ನಿನ್ನ ಯಾವತ್ತೂ ಬಿಳಕ್ಕೆ ನಾನು ಬಿಡಲ್ಲ. ಎಂಥ ಸಂದರ್ಭದಲ್ಲೂ ಬಿಟ್ಕೊಡಲ್ಲ. ಬಿಡಿ ನಂದನ್ ಅವರೇ. ನಿನ್ನ ಜೊತೆ ಸಪ್ತಪದಿ ತುಳಿದಿಲ್ಲ ಅಂತ ನಾನು ದೂರ ಹೇಳ್ತಾ ಇದೀಯಾ? ಏಳು ಹೆಜ್ಜೆ ಏನು, ಕಷ್ಟದಲ್ಲೂ ಸುಖದಲ್ಲೂ ಬಿಡದೆ ಏಳೇಳು ಜನ್ಮಕ್ಕೂ ನಿನ್ನ ಜೊತೆ ನಡೀತೀನಿ ನಾನು. ಮದುವೆಗಿಂತ ಮುಂಚೆನೂ ನಿನ್ನ ಕಷ್ಟದಲ್ಲಿ ಜೊತೆಗಿದ್ದೆ, ಈಗಲೂ ಇದ್ದೀನಿ, ಮುಂದೆನೂ ಇರ್ತೀನಿ.